ರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುಜಿ ನೀವಾಗ್ಲೇ ಹೇಳಿದ್ರಿ ಹದಿನೈದನೇ ತಾರೀಕಿಗೆ ತುಲಾರಾಶಿಗೆ ಶನಿ ಪ್ರವೇಶ ಮಾಡ್ತಾರೆ ಅಂತ ಶನಿ ಅಂದ್ರೆ ಇದೀಗಾಗಲೇ ಹೇಳ್ದಂಗೆ ಭಯನೂ ಜಾಸ್ತಿ ಪ್ರವೇಶ ಮಾಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳು ಅದರ ಜೊತೆಗೆ ಒಳ್ಳೆ ಪರಿಣಾಮಗಳು ಯಾವ ರೀತಿ ಇರುತ್ತೆ ಹೌದು ಈಗ ಭಚಕ್ರವನ್ನ ಹಾಕಿದಾಗ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿವೆ ಅಂತ ನಾವು ತಗೊಂಡು ನಾವು ಹೇಗೆ ಭಚಕ್ರವನ್ನ ಹಾಕೋದು ಭೂಮಿಯಲ್ಲಿ ಇರತಕ್ಕಂಥವ್ರು ನಾವು ಅಲ್ವಾ ಭೂಮಿಯಲ್ಲಿ ಇದ್ದಾಗ ಭೂಮಿಗೆ ಕಾಣತಕ್ಕಂಥ ಸೂರ್ಯನೂ ಸಹ ಭೂಮಿಗೆ ಕಾಣತಕ್ಕಂಥ ಒಂದು ನಾವೇನು ಕರಿತೀವಿ ಗ್ರಹ ಅಂತ ಕರಿತೀವಿ ಆದರೆ ಸ್ಟಾರ್ ಅಂತೇಳಿ ಈ ಸೈಂಟಿಸ್ಟ್ಗಳು ಕರೀತಾರೆ ಆದರೆ ಜ್ಯೋತಿಷ್ಯಶಾಸ್ತ್ರ ಸೂರ್ಯನನ್ನು ಸಹ ಗ್ರಹಗಳಲ್ಲಿ ಒಬ್ಬ ಅಂತ ಕರೆದರು ಇದೇನೇ ಇರಲಿ ಒಟ್ಟಿನಲ್ಲಿ ಭೂಮಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಂಡು ಇದಕ್ಕೊಂದು ಭಚಕ್ರವನ್ನು ಹಾಕಿದಾಗ ಒಂದು ಸರ್ಕಲ್ನ ಹಾಕಿದಾಗ ಯಾರ್ಯಾರು ಯಾವ್ಯಾವ ಡಿಗ್ರಿಯ ನೇರಕ್ಕೆ ಇದ್ದಾರೆ ಅಂತ ನೋಡಿಕೊಂಡು ಯಾವ ರಾಶಿಯಲ್ಲಿದ್ದಾರೆ ಆ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಆ ಗ್ರಹದಿಂದ ಏನು ಪ್ರಭಾವ ಅಂತ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೇ ಹೇಳ್ಕೊಂಡು ಹೋಯಿತು ಅದೇ ರೀತಿಯಾಗಿ ಈ ನವೆಂಬರ್ ಇದೆಯಲ್ಲ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ನವೆಂಬರ್ನಿಂದ ನವೆಂಬರ್ ಹದಿನಾರನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ ಹದಿನಾರನೇ ತಾರೀಕು ರವಿ ಸಮೇತ ತಾನು ಇನ್ನೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯ ಸಮೇತ ಹೌದು ವೃಶ್ಚಿಕ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡ್ತಾನೆ ಆದರೆ ಹಿಂದಿನ ರಾಶಿ ತುಲಾರಾಶಿಗೆ ಈ ಶನಿ ಪ್ರವೇಶವನ್ನು ಮಾಡ್ತಾನೆ ನೋಡಿ ಈಗ ಇಲ್ಲಿವರೆಗೆ ತುಲಾ ತುಲಾರಾಶಿಯಲ್ಲೇ ಸೂರ್ಯ ಇದ್ದಾನೆ ಈಗ ಈಗ ಅಂದರೆ ನಾಡಿದ ಹದಿನೈದನೇ ತಾರೀಕಿನವರೆಗೂ ಸಹ ಶನಿ ಕನ್ಯಾ ಕನ್ಯಾರಾಶಿಯಲ್ಲಿದ್ದಂತಹ ಶನಿ ತುಲಾರಾಶಿಗೆ ಬಂದು ತುಲಾರಾಶಿಯಲ್ಲಿದ್ದಂತಹ ರವಿ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇದರಿಂದ ಏನಾಯಿತು ತಂದೆ ಮಗ ಒಟ್ಟಿಗೆ ಯಾವ ರಾಶಿನಲ್ಲಿರ್ತಾರೋ ಅವ್ರಿಗಂತೂ ಗ್ರಹಚಾರ ಬಿಟ್ಟು ಹೋಗ್ಬಿಡತ್ತೆ ಯಾಕೆಂತಂದರೆ ಅವರಿಬ್ಬರಿಗೂ ಆಗೋದೇ ಇಲ್ಲ ಆದರೆ ಶುಕ್ರನ ಸ್ಥಾನ ಯಾವುದು ಸ್ವಕ್ಷೇತ್ರ ಈ ತುಲಾರಾಶಿ ಅಲ್ಲಿಗೆ ಶನಿ ಪ್ರವೇಶ ಮಾಡಿ ತಾನು ಅಲ್ಲಿರುವಾಗ ಅದನ್ನು ಅಂಥ ಬಾಧಕವಾದಂಥದ್ದಲ್ಲ ಉಚ್ಚ ಸ್ಥಾನ ಶನಿಗೆ ತಾನು ಯಾವಾಗ ತುಲಾರಾಶಿನಲ್ಲಿರ್ತಾನೆ ಉಚ್ಚನಾಗಿ ಪ್ರಬಲನಾಗಿರ್ತಕ್ಕಂಥ ಒಂದು ಶಕ್ತಿ ಆ ಶನಿಗೆ ಬರುತ್ತೆ ಆದರೆ ಕನ್ಯಾ ರಾಶಿಯವರಿಗೆ ಮಾತ್ರ ಏಳೂವರೆ ವರ್ಷದ ಶನಿಯಲ್ಲಿ ಐದು ವರ್ಷ ಶನಿ ಕಾಟ ಕಡಿಮೆ ಆಗುತ್ತೆ ಇನ್ನು ಕಡಿಮೆ ಆದರೂ ಸಮೇತ ಇನ್ನೂ ಎರಡೂವರೆ ವರ್ಷ ಹೌದು ನಾವೀಗ ಈ ಟ್ಯಾಕ್ಸ್ ಲೆಕ್ಕ ಮಾಡ್ಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ಗೆ ಅಂತ ಹೇಳಿ ಆಡಿಟರ್ ಇಟ್ಕೊಂಡಿರ್ತೀವಲ್ಲ ಹಾಗೆ ಇವನೊಬ್ಬ ಆಡಿಟರ್ ಒಟ್ನಲ್ಲಿ ಏಳೂವರೆ ವರ್ಷಗಳ ಕಾಲ ಸಂಪೂರ್ಣ ಆಡಿಟಿಂಗ್ ನಡೀತಿರುತ್ತೆ ಲೆಕ್ಕಾಚಾರ ಜಮಾ ಖರ್ಚುಗಳದೆಲ್ಲ ಕೊಟ್ಟು ಇನ್ನೇನು ಬಿಡುಗಡೆ ಆಗಬೇಕು ಬಿಡುಗಡೆ ಇದು ಯಾರಿಗೆ ಬಿಡುಗಡೆ ಆಗ್ತಾಯಿದೆ ಅಂತಂದರೆ ಸಿಂಹರಾಶಿಯವರಿಗೆ ಬಿಡುಗಡೆ ಆಗ್ತಾ ಇದೆ ಇಷ್ಟು ವರ್ಷ ಅಂದರೆ ಏಳುವರೆ ವರ್ಷಗಳ ಕಾಲ ಸಂಪೂರ್ಣ ಶನಿ ಛಾಯೆಯನ್ನು ತನ್ನೊಳಗೆ ರೂಢಿಸ್ಕೊಂಡಿರ್ತಕ್ಕಂಥ ಈ ಸಿಂಹರಾಶಿಯವರಿಗೆ ನಿಟ್ಟುಸಿರು ಬಿಡ್ತಕ್ಕಂಥ ಒಂದು ಸಂದರ್ಭ ಯಾಕೆಂತಂದರೆ ಗುರುವು ಸಮೇತ ಬಹಳ ಒಳ್ಳೆಯ ಜಾಗದಲ್ಲಿದ್ದಾನೆ ಸಿಂಹರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಅಂದರೆ ಮೇಷರಾಶಿಯಲ್ಲಿ ಗುರು ಇದ್ದಾನೆ ಜೊತೆಯಲ್ಲಿ ಶನಿಯು ಸಹ ತೃತೀಯಕ್ಕೆ ಹೋಗ್ತಾನೆ ತನ್ನ ರಾಶಿಯಿಂದ ಅಂದರೆ ತುಲಾರಾಶಿಗೆ ಹೋಗೋದ್ರಿಂದ ಸಿಂಹರಾಶಿಯವರಿಗೆ ಇಷ್ಟು ದಿವಸ ಏನು ತೊಂದರೆಗಳು ತಾಪತ್ರಗಳು ಸಾಲಗಳು ಇತ್ತೋ ಅವೆಲ್ಲ ನಿಧಾನಕ್ಕೆ ಬಿಡುಗಡೆ ಆಗಿಬಿಟ್ಟು ಹೊಸ ಜೀವನವನ್ನು ಈ ಶನಿದೇವರೇ ಕೊಡ್ತಾನೆ ಅಂದರೆ ಮೂರನೇ ಮನೆಯಲ್ಲಿದ್ದು ತಾನು ಏನೆಲ್ಲ ಕಷ್ಟ ಕೊಟ್ಟಿದ್ನೋ ಅದನ್ನು ತಾನೇ ಸರಿ ಮಾಡಿಕೊಡ್ತಾನೆ ಜೊತೆಯಲ್ಲಿ ಗುರುವು ಸಮೇತ ಬಲವಾಗಿರೋದರಿಂದ ಕಳ್ಕೊಂಡಿರ್ತಕ್ಕಂಥ ಪದವಿ ಅಥವಾ ಯಾರಾದರೂ ಸಸ್ಪೆಂಡ್ ಆಗಿದ್ದರೆ ಅವರಿಗೆ ರಿವೋಕ್ ಆಗ್ತಕ್ಕಂಥದ್ದಾಗಲಿ ಅಥ್ವಾ ಬೇರೆ ಇನ್ನೇನಾದ್ರೂ ತೊಂದರೆಗಳಿತ್ತು ಅಂತಂದರೆ ಅದು ವಾಪಸ್ ಅವರಿಗೆ ಸಿಗ್ತಕ್ಕಂಥದ್ದಾಗಲಿ ಕೋರ್ಟಿನ ಏನಾದ್ರೂ ಕಟಕಟೆಯನ್ನು ನಿಲ್ತಕ್ಕಂಥ ಒಂದು ಪ್ರಸಂಗಗಳಿತ್ತು ಅಂತಂದರೆ ಅವರಿಗೆ ಅದರೊಳಗೆ ಜಯವನ್ನು ಸಹ ತಂದು ಕೊಡ್ತಕ್ಕಂಥ ಒಂದು ಸುಸಂದರ್ಭ ಸಿಂಹರಾಶಿಯವರಿಗೆ ಹದಿನಾರನೇ ತಾರೀಕು ನಂತರ ಅಂದರೆ ಈ ಜನವರಿ ನಮ್ಮ ನವಂಬರ್ ಹದಿನಾರರ ನಂತರ ಬಹಳ ಒಳ್ಳೆಯ ದಿನಗಳಿದೆ ಅದು ಒಂದು ವರ್ಷ ಅಂತೂ ತುಂಬ ಚೆನ್ನಾಗಿರ್ತಕ್ಕಂಥ ದಿನಗಳಿದೆ ಸಿಂಹರಾಶಿಯವರಿಗೆ ಅಷ್ಟು ಚೆನ್ನಾಗಿದೆ ಅಂತಂದಾಗ ಬಾಕಿದ್ದವರು ಹೇಗಿದೆ ಅಂತ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಒಂದೊಂದೇ ರಾಶಿಗಳನ್ನ ನಾವು ನೋಡ್ಕೊಳ್ತಾ ಬರೋಣಂತೆ ಯಾವ ರಾಶಿಗೆ ಶನಿ ಏನು ಮಾಡಿ ಅನು ಅನ್ನುವಂಥದ್ದು ಬಹಳ ಮುಖ್ಯ ಅದರೊಳಗೂ ಸಹ ಈ ಮೇಷರಾಶಿಗೆ ಇವರಿಗೆ ತುಲಾರಾಶಿಗೆ ಬಂದಾಗ ಸಪ್ತಮ ಶನಿಯಾಗಿರ್ತಾನೆ ಅಂದರೆ ಮೇಷರಾಶಿಯಿಂದ ನೇರವಾಗಿ ಏಳನೇ ಮನೆಯೇ ಈ ತುಲಾರಾಶಿ ಇಲ್ಲಿ ಸಪ್ತಮ ಶನಿ ಫಲ ಏನಾಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಕೆಲಸಗಳು ಆಗಬೇಕು ಅಂತಿದ್ದಿದ್ದಕ್ಕೆ ಹತ್ತು ಸರ್ತಿ ಓಡಾಡುವಂಥದ್ದಾಗತ್ತೆ ಒಂದು ಸರ್ತಿನೇ ಆಗುವಂಥ ಕೆಲಸಗಳು ಹತ್ತು ಸರ್ತಿ ಓಡಾಡುವಂಗಾಗತ್ತೆ ಮನಸ್ಸಿಗೆ ಅಶಾಂತಿಗಳು ಮೇಲಿನ ಮೇಲೆ ಮೇಲಿನ ಮೇಲೆ ಏನಾದರೂ ಒಂದು ರೀತಿಯಂಥ ಕಿರಿಕಿರಿಗಳು ಬರ್ತಕ್ಕಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ಬಹಳ ವಿಳಂಬವಾಗ್ತಕ್ಕಂಥದ್ದು ಅಥವಾ ಹಿತ ಶತ್ರುಗಳು ಆ ಸಂದರ್ಭಕ್ಕೆ ಹಿತಶತ್ರುಗಳು ಬಹಳ ವಿಶೇಷವಾದಂಥ ಶಬ್ದ ನೋಡಿ ಅವರು ಹಿತರಾಗಿರ್ತಕ್ಕಂಥವ್ರು ಶತ್ರುಗಳು ಆಗಿದ್ದು ಅವರ ನಿಜವಾದ ಮುಖ ಏನು ಅನ್ನೋದು ಈಗ ಗೊತ್ತಾಗುತ್ತೆ ಓಕೆ ಗುರುಜೆ ಮತ್ತಷ್ಟು ಮಾತಾಡೋಣ ಮತ್ತಷ್ಟು ರಾಶಿಗಳ ಬಗ್ಗೆ ಶನಿ ಪ್ರವೇಶದಿಂದ ಆಗುವಂತಹ ಅನಾಹುತಗಳಿರ್ಬೋದು ಅಥವಾ ಒಳ್ಳೆ ಪರಿಣಾಮಗಳ ಬಗ್ಗೆ ಮಾತಾಡೋಣ ವೀಕ್ಷಕರಿಗೆ ಒಂದು ವಿರಾಮವನ್ನು ತಗೊಳ್ಳೋಣ ವಿರಾಮದ ನಂತರ ಇನ್ನು ಉಳಿದಂತಹ ಹನ್ನೊಂದು ರಾಶಿಗಳಲ್ಲಿ ಶನಿಯ ಪ್ರಭಾವ ಯಾವ ರೀತಿ ಇದೆ ಅಂತ ನೋಡೋಣ ಒಂದು ಪುಟ್ಟ ವಿರಾಮ